ಸಿನಿಮಾ ಮಾಡೋದೊಂದು ಸರ್, ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇನ್ನೊಂದು ಸರ್. ಕೆಲವರಿಗೆಲ್ಲ ಮಾಡೋಕ್ಕೆ ಬರುತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಬರಲ್ಲ ಸರ್. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇನ್ನೊಂದು. ಏನೇನೋ ಇದೆ ಸರ್, ಏನೇನೋ ಇದೆ, ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ಸರ್. ಕೆಲವು ಒಂದೊಂದು ಸತಿ ಒಂದೊಂದು ಸತಿ ಎಲ್ಲ ಹೌಸ್ಫುಲ್ ಆಗಿರುತ್ತೆ, ಬರೀ ಗ್ರೀನ್ ತೋರಿಸ್ತಾ ಇರುತ್ತೆ. ಯಾಕೆ ಅಂದರೆ ಯಾರೋ ಇದೇ ಮಾಡಿ ಹೌಸ್ಫುಲ್ ಆಗಿರುತ್ತೆ. ಇವೆಲ್ಲ ಕೇಳಿದ್ರೆ ಅಫೆನ್ಸು ಅಂತಾರೆ, ಕೇಳದೇ ಇದ್ದರೆ ನೋವನ್ನು ಯಾರಿಗೆ ಹೇಳ್ಕೊಬೇಕು? ಇದಕ್ಕೆ ಯಾವುದು ಲೀಗಲ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಎಲ್ಲ ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ವಿ ನಾವು. ಕೇಳಿದ್ರೆ ಸರ್ ಇದರಿಂದ ಬೇಜಾನಿದೆ ಸರ್, ಒಂದು ಇಟ್ಟು ಮಾಡ್ಕೊಳ್ಬೋದು, ಒಂದು ಫ್ಲಾಪು ಮಾಡ್ಕೊಳ್ಬೋದು ಸರ್ ಅಂತಾರೆ. ಓ, ಇವೆಲ್ಲ ಕಲ್ತ್ಕೋಬೇಕಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಅನ್ನೋದೊಂದು ನೋವಿದೆ. ಎನಿವೇ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಆದ್ರೆ ಯಾವುದೇ ಸಿನಿಮಾ ರಿಲೀಸ್ ಆದ್ಮೇಲೆ 10 ಜನರಲ್ಲಿ 9 ಜನಕ್ಕೆ ಆ ಸಿನಿಮಾ ತುಂಬಾ ಇಷ್ಟ ಆದ್ರೆ ಒಬ್ರು ಯಾರೋ ಮಿಕ್ಸ್ಡ್ ರಿಯಾಕ್ಷನ್ ಕೊಡ್ತಾರೆ, ಒಂದಷ್ಟು ಜನ ನೆಗೆಟಿವ್ ಮಾತಾಡ್ತಾರೆ. ಒಬ್ಬ ನಿರ್ದೇಶಕನಾಗಿ ಇಷ್ಟು ವರ್ಷ ಜರ್ನಿ ಆಗಿದೆ, ನೀವು ಹೆಂಗ್ ತಗೋತಾರೆ ಅರ್ಚಂದ್ರ ಅವರು ಅದನ್ನೆಲ್ಲ? ಮೇಡಮ್, ನಾನು ನಮ್ಮ ತಾತ ಹೇಳ್ಕೊಡ್ತಾ ಇದ್ರು ಯಾವಾಗಲೂ ಬಯ್ಯೋರ ಮನೆ ಬಾಗ್ಲಲ್ಲಿ ಇರ್ಬೇಕು ಕಣೋ ಅಂದರು ನಮ್ಮ ತಾತ. ನಮ್ಮ ತಾತ ಓದಿಲ್ಲ, ಬಟ್ ಒಂದೊಂದು ಮಾತು ಹೇಳೋರು ಅವ್ರು ನಮ್ಗೆ ಅವಾಗವಾಗ. ಈ ಥರದ ಮಾತುಗಳು, ಈ ಥರದ ಒಂದು ಗಾದೆ ಮಾತುಗಳು ನನಗೆ ಚೆನ್ನಾಗಿ ತಲೆಯಲ್ಲಿದ್ದಾವೆ. ನನ್ನ ಫೋಕಸ್ ಇಷ್ಟೇ ಇರುತ್ತೆ ಮೇಡಮ್.